ఈ నాడిన జనప్రియ ముఖ్యమంత్రిగలు, రైతుల కణ్మణిగలు, స్నేహితులు ఆదంతా సన్మాన్య శ్రీ హెచ్డి కుమారస్వామీజీవరే, నమ్మ నిమ్మెల్లర అచ్చుమెచ్చిన నాయకులు, ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಸಂಸದೀಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ, ಗೃಹ ಮಂತ್ರಿಗಳು ಮಿತ್ರರಾದಂಥ ಶ್ರೀ ಎಂ ಬಿ ಪಾಟೀಲ್ರವರೇ, ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರಾದಂಥ ಬಂಡೆಪ್ಪ ಕಾಶೆಂಪುರವರೇ, ಎಐಸಿಸಿ ಕಾರ್ಯದರ್ಶಿಗಳಾದಂಥ ಸಾಕೆ ಶೈಲಜ್ನಾಥ್ರವರೇ, ನಮ್ಮ ಸಚಿವ ಮಿತ್ರಗಳಾದಂಥ ಆತ್ಮೀಯರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ, ರಹೀಂ ಖಾನ್ ರವರೇ, ಶಾಸಕ ಮಿತ್ರಗಳಾದಂಥ ಶ್ರೀ ಅಜಯ್ ಸಿಂಗ್ ರವರೇ, ಬಿ ನಾರಾಯಣ್ ರವರೇ, ಸಹೋದರಿ ಖನಿಜ ಫಾತಿಮ್ ರವರೇ, ದಿವಂಗತ ವೀರೇಂದ್ರ ಪಾಟೀಲ್ ರವರ ಸುಪುತ್ರರಾದಂಥ ಮಾಜಿ ಶಾಸಕರಾದ ಕೈಲಾಶ್ ನಾಥ್ ಪಾಟೀಲ್ ರವರೇ, ಜಿಲ್ಲಾಧ್ಯಕ್ಷರಾದಂಥ ಜಗದೇವ್ ಗುತ್ತದಾರ್ ಅವರೇ, ನಸೀಮುದ್ದೀನ್ ರವರೇ, ಜಿಲ್ಲಾ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರೇ, ಆತ್ಮೀಯರಾದಂಥ ಮಾಜಿ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ರವರೇ, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರೇ, ಮುಳೆ ಅವರೇ, ಮಾಜಿ ಶಾಸಕರು, ಮುನ್ಗುಳಿ ಸಚಿವರು, ಹಿರಿಯರು, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಕಾಂಗ್ರೆಸ್ ಐವಾನ್ ಡಿಸೋಜಾರ್ ಅವರೇ, ಅಮರೇಗೌಡ ಬಯ್ಯಾಪುರ್ ಅವರೇ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಪ್ರಮುಖ ಮುಖಂಡರುಗಳೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ಉಪಸ್ಥಿತರಿರುವಂಥ ಸಾವಿರಾರು ಜನ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೀವೆಲ್ಲ ಆಗಮಿಸಿದ್ದೀರಿ. ಬಂದಂಥ ಎಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭಿಮಾನಿಗಳೇ, ಕಾರ್ಯಕರ್ತರೇ, ಬಂಧುಗಳೇ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಸಂಸದ ನಾಸೀರ್ ಅವರೇ, ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಪಕ್ಷದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಪಕ್ಷದ ಉಪಚುನಾವಣೆ ಅಭ್ಯರ್ಥಿಯಾದಂಥ ಆತ್ಮೀಯ ಮಿತ್ರರಾದ ಸನ್ಮಾನ್ಯ ಸುಭಾಷ್ ರಾಠೋಡ್ ಅವರೇ, ಬಂಧುಗಳೇ, ತಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಇವತ್ತು ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಚಿಂಚೋಳಿ ಮತಕ್ಷೇತ್ರದಲ್ಲಿ ನಾವು ಉಪಚುನಾವಣೆಯ ನಿಮಿತ್ತ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ 19ನೇ ತಾರೀಕು ಚಿಂಚೋಳಿ ಉಪಚುನಾವಣೆ ನಡೆಯುತ್ತಲಿದೆ. ಈ ಚುನಾವಣೆ ಯಾಕೆ ಬಂತು? ಚುನಾವಣೆ ತಂತಾನೆ ಬಂದಿಲ್ಲ, ನೀವ್ಯಾರು ಬಯಸಿರಲಿಲ್ಲ ಚುನಾವಣೆ ಬರಬೇಕು ಅಂತ ಹೇಳಿ, ಇದು ಬಲವಂತವಾಗಿ ಬಂದಂತಹ ಚುನಾವಣೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.